ನಮ್ಮಲ್ಲಿ ಇರತಕ್ಕಂತ ಎರಡೇ ಸ್ಪೀಷೀಸ್ ಒಂದು ಬಟರ್ಫ್ಲೈ ಒಂದು ಎಲಿಫೆಂಟ್ ಈ ಎರಡಕ್ಕೆ ಮಾತ್ರ ಪ್ರೊಬೋಸಿಸ್ ಅನ್ನೋದು ಇರೋದು ಎಕ್ಸ್ಟೆಂಡೆಡ್ ಮೌತ್ ಅಥವಾ ಎಕ್ಸ್ಟೆಂಡೆಡ್ ನೋಸ್ ಆನೆಗೆ ಎಕ್ಸ್ಟೆಂಡೆಡ್ ನೋಸ್ ಚಿಟ್ಟೆಗೆ ಎಕ್ಸ್ಟೆಂಡೆಡ್ ಮೌತ್ ನೀವು ನೋಡಿರ್ಬೋದು ಅದು ಹಿಂಗೆ ಸುತ್ತಬಿಟ್ಟು ಇಟ್ಕೊಂಡಿರುತ್ತೆ ಒಳಗಡೆ ಕುಡಿಬೇಕಾದ್ರೆ ಅದನ್ನು ಹಿಂಗೆ ಉದ್ದ ಮಾಡಿಬಿಟ್ಟು ಅದರಲ್ಲಿ ಹಿಂಗೆ ಕುಡಿತಾ ಇರುತ್ತೆ ಸ್ಟ್ರಾ ಥರ ಸೊ ಇಟ್ಸ್ ಅ ಫೋಲ್ಡಬಲ್ ಸ್ಟ್ರಾ ರಿಟ್ರಾಕ್ಟಬಲ್ ಸ್ಟ್ರಾ ಥರ ಸೊ ಈ ಆನೆ ಮತ್ತು ಇವು ಎರಡಕ್ಕೂ ಇದೆರಡೇ ಸ್ಪೀಷೀಸ್ ಇರ್ತಂತ ಒಂದು ಪ್ರಕೃತಿಯ ಕೊಡುಗೆ ಅಂತ ಹೇಳ್ಬೋದು ನಾವು ನದಿ ದಂಡೆಗಳಲ್ಲಿ ಮಣ್ಣು ಮರಳು ಕೂತಿರುತ್ತೆ ಅದರಲ್ಲಿ ನೀರು ಮಿಕ್ಸ್ ಆಗಿರುತ್ತೆ ಸೊ ಅದರ ಒಳಗಡೆ ಇರೋ ಮಿನರಲ್ಸ್ ಏನಿರುತ್ತೆ ನೀರು ಜೊತೆ ಮಿಕ್ಸ್ ಆಗಿಬಿಟ್ಟು ಆ ನ್ಯೂಟ್ರಿಯೆಂಟ್ ಲಿಕ್ವಿಡಿಫೈ ಆಗಿಬಿಟ್ಟಿರುತ್ತೆ ಸೊ ಅಲ್ಲಿ ಕೂತ್ಕೊಳ್ಳುತ್ತೆ ಬಟರ್ಫ್ಲೈಸ್ ಎಷ್ಟೊಂದು ಬಟರ್ಫ್ಲೈಸ್ ಕೂತ್ಕೊಂಡು ಕುಡಿತಾ ಇರುತ್ತೆ ಸೊ ಅಷ್ಟು ಇನ್ಸ್ಟೆಂಟ್ ಎನರ್ಜಿ ಬೇಕದಕ್ಕೆ ಈಗ ಹೆಂಗೆ ಪಕ್ಷಿಗಳು ಮಕರಂದ ಹೀರಿದ್ರೆ ಅದಕ್ಕೆ ಅಷ್ಟು ಶುಗರ್ ಬೇಕು ಸೊ ಹಂಗೆ ಇದಕ್ಕೆ ಹಾರೋದಕ್ಕೆ ಅಷ್ಟು ನ್ಯೂಟ್ರಿಯೆಂಟ್ ಬೇಕಾಗುತ್ತೆ ನಾವು ಹತ್ತಿರ ಹೋಗಿ ನೋಡಿದಾಗಲೇ ಅದು ಹೀರ್ತಾ ಇದೆ ಹೀರಿ ಒಂದು ಎರಡು ಮೂರು ಸೆಕೆಂಡ್ ಆಗಿದ ತಕ್ಷಣ ಹಿಂದೆಯಿಂದ ಒಂದು ಡ್ರಾಪ್ಸ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದಿಲ್ಲಿ ಎಷ್ಟು ಕುಡಿತಾ ಇದೆ ಅದರೊಳಗಡೆ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡ್ತಾ ಇರುತ್ತೆ ವಾಟರ್ನ ಆಚೆ ಬಿಡ್ತಾ ಇರುತ್ತೆ ನೀರು ಕಲುಷಿತ ಆಯಿತು ಅಂತ ಹೇಳಿದರೆ ಅಗೇನ್ ಇಟ್ ಈಸ್ ಇಂಟರ್ಲಿಂಕ್ಡ್ ಯಾವುದು ಇದಕ್ಕೆ ಕುಡಿಯೋದಕ್ಕೆ ಒಳ್ಳೆ ನೀರು ಸಿಕ್ಕಲಿಲ್ಲ ಅಂದರೆ ಅದು ತಿನ್ನೋದಿಲ್ಲ ಕುಡಿಯೋದಿಲ್ಲ ಗಾಳಿ ಕಲುಷಿತ ಆಯಿತು ಅಂತಂದರೆ ನಿಮಗೆ ಗೊತ್ತು ಎನ್ವಿರಾನ್ಮೆಂಟು ಫೋಟೋಸಿಂಥೆಸಿಸ್ ಆಗೋದಿಲ್ಲ ಸೊ ಗಿಡಗಳು ಸತ್ತೋಗ್ತವೆ ಸೊ ಆ ಚಿಟ್ಟೆಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು 100% ಇದು ಪ್ರದೂಷಿತ ಜಾಗ ಅಂತ ಡಿಸೈಡ್ ಮಾಡಬೇಕು ಇವೆಲ್ಲ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಸುತ್ತಮುತ್ತಲು ಒಂದೂ ಸಸ್ಯ ಬೆಳೆಯೋದಿಲ್ಲ ದೇ ಆರ್ ದ ಮೇಜರ್ ಪಾಲಿನೇಟರ್ಸ್ ಹೂವಿಂದ ಹೂವಿಗೆ ಹಾರ್ತವೆ ಅಲ್ಲಿಂದ ಪರಾಗಸ್ಪರ್ಶ ಆಗುತ್ತೆ ಪಾಲಿನೇಷನ್ ಅಂತ ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಲ್ಲ ಪರಾಗಸ್ಪರ್ಶ ಆಗುತ್ತೆ ಆ ಪರಾಗಸ್ಪರ್ಶದಿಂದ ಪ್ಲಾಂಟ್ಸು ಸೀಡ್ಸ್ ಜರ್ಮಿನೇಟ್ ಆಗುತ್ತೆ ಸೀಡ್ಸ್ ಉತ್ಪತ್ತಿ ಆಗುತ್ತೆ ಫ್ರೂಟ್ಸ್ ಉತ್ಪತ್ತಿ ಆಗುತ್ತೆ ಅಲ್ಲಿಂದ ಬರ್ಡ್ಸ್ ಅದನ್ನು ಡಿಸ್ಪರ್ಸ್ ಮಾಡುತ್ತೆ ಸೊ ಹೀಗೆ ಎಲ್ಲ ಕನೆಕ್ಟೆಡ್ ಏನಕ್ಕಂದರೆ ನನಗೆ ಹಾವುಗಳ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಆವಾಗಲೂ ಹಾವು ರಕ್ಷಣೆ ಮಾಡುವಂಥ ರೆಸ್ಕ್ಯೂ ಮಾಡುವಂಥ ಕೆಲಸ ಮಾಡ್ತಿದ್ದೆ ಸೊ ಡ್ಯಾನಿ ಅವರೆಲ್ಲ ಇನ್ನು ಡ್ಯಾನಿ ಈಗಲೂ ಹಾವು ಮುಟ್ಟೋದಿಲ್ಲ ನಮಗೆ ನೋಡಿ ಸ್ಕೂಲ್ ಟೈಮಿಂದಲೂ ಮೊದಲನೇ ಅಕ್ಷರ ಆ ಅಂತ ಬರ್ತಿತ್ತಲ್ಲ ಆನೆ ಅಂತಲೇ ಹೇಳ್ಕೊಡ್ತಿದ್ದಿದ್ದು ನಮಗೆ ಸೊ ಎಲ್ಲರಿಗೂ ನನಗನ್ಸಿರೋ ಪ್ರಕಾರ ಕನ್ನಡ ಕಲಿತವ್ರು ಎಲ್ಲರೂ ಆನೆ ಅಲ್ಲಿಂದನೇ ಶುರು ಮಾಡಿರ್ತಾರೆ ಸೊ ನಮ್ಗೆ ಆನೆದು ಕನೆಕ್ಷನ್ನು ಅಷ್ಟು ಹಳೇದು ಮಕ್ಕಳು ಸ್ಕೂಲಲ್ಲಿ ಓದುವಾಗಿಂದ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬ ಯಾವುದೇ ನೀವು ಕನ್ನಡ ಓದೋ ಮಕ್ಕಳನ್ನ ನೋಡಿದ್ರೂ ಆನೆ ಅನ್ನೋದು ಎರಡನೇದು ವಿಸ್ಮಯ ಲಾರ್ಜೆಸ್ಟ್ ಲ್ಯಾಂಡ್ ಮ್ಯಾಮಲ್ ಅಂತ ಕರಿತೀವಿ ನಾವು ಭೂಮಿ ಮೇಲೆ ನಡೆದಾಡ್ತಕ್ಕಂಥ ಅತ್ಯಂತ ದೊಡ್ಡ ಪ್ರಾಣಿಗಳಲ್ಲಿ ದೊಡ್ಡ ಪ್ರಾಣಿನೇ ಆನೆ ಇನ್ನು ಅದು ಬಿಟ್ಟರೆ ಇನ್ನು ವೇಲ್ಗಳೇ ಅದು ಭೂಮಿ ಮೇಲೆ ನಡೆದಾಡೋದಿಲ್ಲ ಅದು ಜಲಚರ ಸೊ ಹಾಗಾಗಿ ಆನೆ ದೊಡ್ಡ ಪ್ರಾಣಿ ನೋಡೋಕ್ಕೆ ನಮ್ಮಲ್ಲಿ ಗಣಪತಿ ಬೇರೆ ಸೃಷ್ಟಿ ಮಾಡಿದ್ದೀವಿ ನಾವು ಸೊ ಎಲ್ಲೋ ನಾವು ಕಲ್ಚರು ಕನ್ಸರ್ವೇಷನ್ನು ಎರಡನ್ನೂ ಒಟ್ಟಿಗೆ ಸೇರಿಸ್ಬಿಟ್ಟಿದ್ದೀವಿ ರಿಲಿಜನ್ ಅಂತ ಬಂದಾಗ ಹಿಂದೂಗಳು ಬರೀ ಹಿಂದೂಗಳಷ್ಟೇ ಅಲ್ಲ ನೀವು ಬೌದ್ಧ ಧರ್ಮದಲ್ಲಿ ನೋಡಿದ್ರೂ ಬುದ್ಧ ಆನೆ ಆಗಿ ತಾಯಿ ಹೋಟೆಲ್ ಹೋಗಿದ್ದು ಅಂಥೇಳಿ ಕತೆ ಬರುತ್ತೆ ಸೊ ಎಲ್ಲ ಈ ಎಲ್ಲ ಕಥೆಗಳು ಸಣ್ಣ ಸಣ್ಣ ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ತಂದೆನೂ ಹೇಳ್ತಿದ್ರು ತಾತನೂ ಹೇಳ್ತಿದ್ರು ಅಮ್ಮನೂ ಹೇಳ್ತಿದ್ರು ಎಲ್ಲರೂ ಆನೆಗಳ ಬಗ್ಗೆ ಕತೆ ಕೇಳ್ಕೊಂಡು ಹುಟ್ಟಿದವ್ರು ನಾವು ಸೊ ಅಲ್ಲಿಗೆ ಆನೆಗಳ ಬಗ್ಗೆ ನಮಗೆ ಇಂಟ್ರೆಸ್ಟು ಇಟ್ ಈಸ್ ಮೋರ್ ಲೈಕ್ ಬೈ ಬರ್ತ್ ಬಂದುಬಿಟ್ಟಿರೋಂಗೆ ಆಗಿದೆ ನಾನು ಬಟ್ ಅದ್ರ ಬಗ್ಗೆ ಸಂಶೋಧನೆ ಮಾಡ್ಬೋದು ಅದ್ರ ಬಗ್ಗೆ ನಾವು ದೇರ್ ಇಸ್ ಅ ಸೈನ್ಸ್ ಅದ್ರ ಬಗ್ಗೆನೂ ನಾವು ಎಜುಕೇಷನ್ ಇದೆ ಅದರಲ್ಲೂ ಕೆರಿಯರ್ ಇದೆ ಅನ್ನೋದು ಭಾಳಷ್ಟು ಭಾರತೀಯರಿಗೆ ನಮ್ಮ ಕಾಲದಲ್ಲಿ ಗೊತ್ತಿರಲಿಲ್ಲ ಯಾರಿಗೂ ಈಗ ನನ್ನ ಸೀನಿಯರ್ಸ್ಗೂ ಅಷ್ಟೇ ನಮ್ಮ ಸೀನಿಯರ್ಸ್ ಈಗೆಲ್ಲ ನಾವು ಯಾರ್ಯಾರ ಜೊತೆ ಅವರಿಂದನೇ ಕಲ್ತಿರೋದು ನಾವು ನಮ್ಗೆ ಅವಾಗ ಯಾವುದು ಟೆಕ್ಸ್ಟ್ ಬುಕ್ಸ್ ಇರಲಿಲ್ಲ ಟೆಕ್ಸ್ಟ್ ಬುಕ್ಸ್ ಇದ್ದಿದ್ದೆ ಇವು ಟೆಕ್ಸ್ಟ್ ಬುಕ್ಸ್ ಇದ್ರೂ ಅವು ಕೊಂಡ್ಕೊಳ್ಳೋಷ್ಟು ಶಕ್ತಿನೂ ಇರಲಿಲ್ಲ ನಮ್ಗೆ ಸೊ ನಾವೆಲ್ಲ ಒಂದು ಕಡೆ ಬರ್ಡ್ ವಾಚಿಂಗ್ ಅಂತ ಸ್ಟಾರ್ಟ್ ಆಯಿತು ಟ್ರೆಕ್ಕಿಂಗ್ ಅಂತ ಸ್ಟಾರ್ಟ್ ಆಯಿತು ಸೊ ಇವೆಲ್ಲ ಸ್ಕೂಲು ಕಾಲೇಜ್ ಟೈಮಲ್ಲಿ ಅವಾಗೆಲ್ಲ ಮೊಬೈಲ್ ಫೋನ್ಸು ಎಲ್ಲ ಏನು ಇರಲಿಲ್ಲ ಇದ್ದಿದ್ದ ಡೈಲಪ್ ಫೋನ್ಸ್ ಸೊ ಹಾಗಾಗಿ ಆ ಟೈಮಲ್ಲಿ ಏನಾದರೂ ಎಂಟರ್ಟೈನ್ಮೆಂಟ್ ಅಂತ ಇತ್ತು ಅಂತ ಅನ್ನೋದಾದರೆ ಮನೆ ಬಿಟ್ಟು ಹೊರಗಡೆ ಹೋಗೋದು ಆಟ ಆಡೋದು ಎಷ್ಟೊಂದು ಆಟ ಆಡ್ತೀರಾ ಅಷ್ಟೇ ಆಟಗಳು ಓಕೆ ಏನಾದರೂ ಒಂದು ಥ್ರಿಲ್ಲಿಂಗ್ ಮಾಡಬೇಕಲ್ಲ ಕಾಡಿಗೆ ಹೋಗೋಣ ಅಂತ ಕಾಡಲ್ಲಿ ಏನೇನೋ ಸಿಕ್ಕತ್ತೆ ಕಾಡು ಇಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಹೇಳಿರೋದು ಕತೆಗಳೆಲ್ಲ ಕೇಳಿದ್ದೀವಿ ನನಗೆ ಆವಾಗಲೇ ಅವ್ರ ಹೆಸರು ನಾನು ಖಂಡಿತ ಇಲ್ಲಿ ಮೆನ್ಷನ್ ಮಾಡಬೇಕು ಯಾಕೆಂತಂದರೆ ನಮಗೆ ಆವಾಗ ಎಲ್ಲ ಥರದ್ದು ಎಕ್ಸೈಟ್ಮೆಂಟು ಅಥವಾ ಏನೋ ಥ್ರಿಲ್ಲು ಅದು ಇದೆಲ್ಲ ಇತ್ತು ತಲೆಯಲ್ಲಿ ಬಟ್ ಅದನ್ನು ವೈಲ್ಡ್ ಲೈಫು ನೇಚರು ಕನ್ಸರ್ವೇಷನ್ ಅಂತ ಇದೆ ಅಂತ ಪರಿಚಯ ಮಾಡಿದವರಲ್ಲಿ ಡ್ಯಾನಿ ಒಬ್ಬರು ಡ್ಯಾನಿಯಲ್ ಸುಕುಮಾರ್ ದಾಸ್ ಅಂತೇಳಿ ಸೊ ಅವರು ನನ್ನ ಅತ್ತೆ ಮಗಳು ದೊಡ್ಡ ನನಗೆ ಅಕ್ಕ ಆಗಬೇಕು ಅವಳು ಅಕ್ಕ ಅಂತ ಕರಿತಾ ಇದ್ವಿ ಅವಳ ಕ್ಲಾಸ್ಮೇಟ್ ಸೊ ಇವರು ನನ್ನ ಸೀನಿಯರ್ ಇವರು ಸೊ ಇವರು ಟ್ರೆಕ್ಕಿಂಗ್ ಆರ್ಗನೈಸ್ ಮಾಡ್ತಿದ್ರು ಅವಾಗ ನೇಚರ್ ಟ್ರೈಲ್ಸ್ ಅಂತ ಹೇಳಿ ನೇಚರ್ ಟ್ರೈಲ್ಸು ಟ್ರೆಕ್ಕಿಂಗು ಅಂತೆಲ್ಲ ಸ್ಟಾರ್ಟ್ ಮಾಡಿದರು ಸೊ ಅವ್ರ ಜೊತೆಗೆ ನಾನು ಬರ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಫೋಟೋ ತೆಗಿತೀನಿ ನಾನು ಸ್ವಲ್ಪ ಚೆನ್ನಾಗಿ ಫೋಟೋ ತೆಗಿತಿದ್ದೆ ಅವಾಗ
ನಾನು ಫೋಟೋ ತೆಗಿತೀನಿ ನಿಮ್ಮದು ಇವೆಂಟ್ಗಳದೆಲ್ಲ ಅಂತ ಹೇಳಿ ಅವ್ರ ಜೊತೆ ಹೋಗ್ತಿದ್ದೆ. ನಾನು ಯಾಕೆ ಹೇಳ್ತಿದ್ದೀನಿ ಇದನ್ನು, ಒಂದು ಪೀಠಕ್ಕೆ ಕೊಟ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಫೋಟೋ ತೆಗಿತೀನಿ ಅಂತ ಹೇಳ್ಕೊಂಡು ಹೋದಾಗ ಇವರು ಹಾಂ ಆಯ್ತು ಏನೋ ನಮ್ಮದು ಡಾಕ್ಯುಮೆಂಟ್ ಸಿಕ್ಕುತ್ತಲ್ಲ ಹೋಗೋಣ ಅಂಥೇಳಿ. ಆವಾಗ ಒಂದು ಚಿಕ್ಕ ಪುಟಾಣಿ ಕ್ಯಾಮ್ರಾ ಇತ್ತು, ಕ್ಯಾನನ್ SX4 ಅಂಥೇಳಿ, 4X ಆಪ್ಟಿಕಲ್ ಜೂಮ್ ಇರೋ ಕ್ಯಾಮ್ರಾ ಅದು. ಅದನ್ನು ಯಾರೋ ಗಿಫ್ಟ್ ಮಾಡಿದರು ನನಗೆ. ಸೊ ಆ ಕ್ಯಾಮ್ರಾ ಇಟ್ಕೊಂಡು ಫೋಟೋಗ್ರಫಿ ಮಾಡಿಕೊಂಡು ಇವ್ರ ಜೊತೆ ನೇಚರ್ ಟ್ರೇಲ್ಸಿಗೆಲ್ಲ ಹೋಗುವಾಗ ಅಲ್ಲಿ ಇವರು ಚಿನ್ನಪ್ಪನ ಕಡೆಯಿಂದ ಟ್ರೈನಿಂಗ್ ತೊಗೊಂಡವರು. ಡ್ಯಾನಿಯಲ್ ಚಿನ್ನಪ್ಪ ಅಂತ ಇದ್ದರು, RFO ಇದ್ದರು ಆಗ ನಾಗರಹೊಳೆಯಲ್ಲಿ. ಸೊ ಹೀ ವಾಸ್ ಆಲ್ಸೋ ನೇಚರ್ ಎಜುಕೇಟರ್. ಅವರು ನೇಚರ್ ಎಜುಕೇಷನ್ ಪ್ರೋಗ್ರಾಮ್ಸ್ ಮಾಡ್ತಿದ್ರು. ನಮ್ಮ ಕರ್ನಾಟಕದಲ್ಲಿ ನೇಚರ್ ಎಜುಕೇಷನ್ ಪ್ರೋಗ್ರಾಮ್ಸ್ ಅಂತ ಶುರು ಮಾಡಿದ್ದ ಹಿರಿಯರಲ್ಲಿ ಅವರು ಒಬ್ಬರು. ಈಗೆಲ್ಲ ಸಂಶೋಧನೆ, ಈಗ ಬರ್ಡ್ಸಿಗೆ ಬರಬೇಕಾದ್ರೆ ಸಲೀಮ್ ಅಲಿ ಇದ್ದರು, ಆಮೇಲೆ ನೆಗಿನಾಳವ್ರು ಇದ್ದರು ಮರಗಳು ಇದಕ್ಕೆ ಬರಬೇಕಾದ್ರೆ. ನಮ್ಗೆ ಅವಾಗೆಲ್ಲ ಅವ್ರ ಹೆಸರುಗಳೇ ಗೊತ್ತಿರಲಿಲ್ಲ, ನಮ್ಮ ದೇಶದಲ್ಲಿ ಇಂಥವ್ರು ಇದ್ದಾರೆ ಅನ್ನೋದನ್ನೇ ಅರಿವೇ ಇರಲಿಲ್ಲ ನಮಗೆ. ಸೊ ಅಂಥವ್ರನ್ನೆಲ್ಲ ಮಾತಾಡಿಸಿ ಮಾಡಿದವರು ಚಿನ್ನಪ್ಪ ಅವರು. ಸೊ ಈ ಚಿನ್ನಪ್ಪನ ಅವ್ರ ಗರಡಿಯಲ್ಲಿ ಬೆಳೆದಂಥವ್ರು ನಮ್ಮ ಡ್ಯಾನಿಯಲ್ ಸುಕುಮಾರ್. ಅವರಿಂದ ನನಗೆ ಈ ನೇಚರ್ ಎಜುಕೇಷನ್ ಅನ್ನೋದು, ನೇಚರಲ್ಲೂ ಒಂದು ಸೈನ್ಸ್ ಇದೆ ಅನ್ನೋದು ಮನವರಿಕೆ ಆಗೋಕ್ಕೆ ಶುರುವಾಯಿತು. ಅಲ್ಲಿಂದ ಮುಂದಕ್ಕೆ ಫೋಟೋಗ್ರಫಿ ಹೊತ್ತು ಮುಂದುವರ್ಕೊಂಡು ಹೋಯಿತು. ಸೊ ಬಟರ್ಫ್ಲೈಸ್ ಎಲ್ಲೆಲ್ಲಿದೆ ಚಿಕ್ಕ ಚಿಕ್ಕ ಪ್ರಾಣಿಗಳಲ್ಲಿ ನನಗೆ, ಯಾಕಂದರೆ ಅದು ಝೂಮ್ ಇರಲಿಲ್ಲ ಕ್ಯಾಮ್ರಾ. ಸೊ ಆ ಝೂಮ್ ಇಲ್ಲದೆ ಇರೋ ಕಾರಣ ಚಿಕ್ಕ ಚಿಕ್ಕ ಪ್ರಾಣಿಗಳು ಏನೇನಿದಾವೆ ಅವನ್ನ ಫೋಟೋಗ್ರಾಫ್ ಮಾಡೋಣ ಅಂಥೇಳಿ. ಆ ಕಾಲದಲ್ಲಿ ಆರ್ಕುಟ್ ಅಂತ ಒಂದಿತ್ತು, ನಿಮಗೆ ಗೊತ್ತಿದೆಯೋ ಇಲ್ಲ, ಗೂಗಲ್ದೊಂದು ಆರ್ಕುಟ್ ಅಂತ ಒಂದು ಪ್ಲಾಟ್ಫಾರ್ಮ್ ಇತ್ತು. ಆ ಕಾಲಕ್ಕೆ ಅದು ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತ ಕ್ರಿಯೇಟ್ ಆಗಿ ಅದರಲ್ಲಿ ಭಾಳ ಕಡಿಮೆ ಜನ ಇದ್ದರು. ನಾನು ಇಂಜಿನಿಯರ್ ಆಗಿದ್ದ ಕಾರಣ ನನಗೆ ಅದು ಆರ್ಕುಟ್ದು ಪರಿಚಯ ಆಗಿತ್ತು. ಸೊ ಒಂದು ಜಿಮೇಲ್ ಅಕೌಂಟ್ ಅಂತ ಮಾಡಿದ್ದೆ, ಈಗಲೂ ಅದೇ ಜಿಮೇಲ್ ಅಕೌಂಟ್ ಯೂಸ್ ಮಾಡ್ತೀನಿ ನಾನು. ಸೊ ಹಳೆ ಜಿಮೇಲ್ ಅಕೌಂಟಿಗೆ ಆರ್ಕುಟ್ ಫ್ರೀ ಬರ್ತಾಯಿತ್ತು. ಸೊ ಅದರಲ್ಲಿ ಫೋಟೋಸ್ ಹಾಕ್ಬೋದು ಅಂತಿತ್ತು. ಯಾಕಂತಂದರೆ ನಮ್ಮ ಹತ್ರ ಅವಾಗ ಕಂಪ್ಯೂಟರ್ಸ್ ಇರಲಿಲ್ಲ, ಹಾರ್ಡ್ ಡಿಸ್ಕ್ ಇರಲಿಲ್ಲ, ಸ್ಟೋರ್ ಮಾಡೋಕ್ಕೆ ಏನೂ ಇರಲಿಲ್ಲ. ಸೊ ಈ ಕಾರ್ಡ್ಗಳು ಫಿಲ್ಲಪ್ ಆಗೋಯಿತು ಅಂತಂದರೆ ಅಷ್ಟೇ, ನಾನು ಅದು ಕಾರ್ಡನ್ನು ಡಿಲೀಟ್ ಮಾಡಿನೇ ಮತ್ತೇನೋ ಒಂದು ಇನ್ನೊಂದು ಮಾಡಬೇಕಾಗಿತ್ತು. ಆವಾಗ ಆಫೀಸಲ್ಲಿ ಲ್ಯಾಪ್ಟಾಪ್ಸ್ ಇದು ಲ್ಯಾಪ್ಟಾಪ್ ಕಾನ್ಸೆಪ್ಟೇ ಇರಲಿಲ್ಲ, ತುಂಬ ಕಾಸ್ಟ್ಲಿ ಇತ್ತು ಲ್ಯಾಪ್ಟಾಪ್ ಆವಾಗ. ಸೊ ವಿ ಹ್ಯಾಡ್ CPU ಡೆಸ್ಕ್ಟಾಪ್ಗಳಿರ್ತಿತ್ತು, ಸೊ ಅದರಲ್ಲಿ ಸ್ಟೋರ್ ಮಾಡ್ತಾಯಿದ್ವಿ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಇಲ್ಲಿ ಫೋಟೋ ಸ್ಟೋರ್ ಮಾಡ್ಬೋದು ಅಂಥೇಳಿ ನಾನು ಸೋಷಿಯಲ್ ಮೀಡಿಯಾ ಅಕೌಂಟ್ನ ಆ ಕಾಲಕ್ಕೆ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅಲ್ಲಿಂದ ಪರಿಚಯ ಆಗ್ತಾ ಹೋಯಿತು. ಈ ಆರ್ಕುಟಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫೋಟೋಸ್ ನೋಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ಸಂಶೋಧನೆ ಅನ್ನೋದು ಹೆಂಗಾಗತ್ತೆ? ಸೊ ಸೋಷಿಯಲ್ ಮೀಡಿಯಾ ನೋಡಿ, ನಾನು ಇವತ್ತು ಎಲ್ಲರಿಗೂ ಹೇಳೋದು ಅದನ್ನೇ, ಸೋಷಿಯಲ್ ಮೀಡಿಯಾ ಅನ್ನೋದನ್ನು ಇಟ್ ಇಸ್ ಅ ವೆರಿ ಪವರ್ಫುಲ್ ಟೂಲ್. ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊತ ಹೋದ್ರೆ ನಾವು ಕನ್ಸರ್ವೇಷನ್ ಎಜುಕೇಷನ್ ಕನ್ಸರ್ವೇಷನ್ನ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದು ನನ್ನ ಇದು ಇಂಟರ್. ಸೊ ಹಂಗೆ ಬಂದಾಗ ಎಲ್ಲೋ ಒಂದು ಕಡೆ ಸುರೇಂದ್ರ ವರ್ಮ ಅವರು ಪರಿಚಯ ಆಯಿತು. ಈ ಚಿಟ್ಟೆಗಳ ಫೋಟೋ ತೆಗಿಬೇಕಾದ್ರೆ ಆ ಚಿಟ್ಟೆಗಳನ್ನ ನೀವು ನೋಡಿರ್ಬೋದು, ಯಾ ಹತ್ರ ಹೋದರೆ ಚಿಟ್ಟೆ ಹಾರಾಗ್ಬಿಡುತ್ತೆ. ಸೊ ಒಂದು ಫೋಟೋ ತೆಗಿಬೇಕು, ಅದು ನನ್ನ ಹತ್ರ ಝೂಮ್ ಇಲ್ಲ, ಝೂಮ್ ಮಾಡಿದ್ರೆ ಬ್ಲರ್ ಆಗಿಬಿಡುತ್ತೆ, ಚಿಕ್ಕ ಕ್ಯಾಮ್ರಾ, ಹತ್ತಿರ ಹೋಗೇನೆ ತೆಗಿಬೇಕು ಫೋಟೋನ. ಸೊ ಹತ್ತಿರ ಹೋಗಿ ತೆಗಿಯೋ ಪ್ರಾಸೆಸ್ಸಲ್ಲಿ ಅದು ಎಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಎಲ್ಲಿ ಎಷ್ಟೊತ್ತು ಕೂತ್ಕೊಳ್ಳುತ್ತೆ, ಯಾವ ಗಿಡದಿಂದ ಯಾವ ಗಿಡಕ್ಕೆ ಹೋಗುತ್ತೆ, ಯಾವ ಗಿಡದಲ್ಲಿ ಎಷ್ಟೊತ್ತು ನಿಲ್ಲುತ್ತೆ, ಫ್ಲೈಟ್ ಎಷ್ಟೊತ್ತಿದೆ, ಚಿಕ್ಕ ಚಿಟ್ಟೆ ಆದರೆ ಎಷ್ಟು ದೂರ ತನಕ ಹಾರುತ್ತೆ ಅಥವಾ ಎಷ್ಟು ಕಡಿಮೆ ದೂರ ಹಾರುತ್ತೆ, ದೊಡ್ಡ ಚಿಟ್ಟೆ ಆದರೆ ಎಷ್ಟು ದೂರ ತನಕ ಹಾರುತ್ತೆ, ಮೇಲ್ಗಡೆ ಹಾರುತ್ತೆ, ಕೆಳಗಡೆ ಹಾರುತ್ತೆ, ಕೆಳಗೆ ಕೂತ್ಕೊಳ್ಳುತ್ತೆ, ಕತ್ಲಲ್ಲಿ ಕೂತ್ಕೊಳ್ಳುತ್ತೆ. ಸೊ ಈ ಎಲ್ಲ ಇದನ್ನು ನೋಡಿ ಒಂದು ಫೋಟೋ ತೆಗೆಯೋ ಪರಿಸ್ಥಿತಿ ಬಂತು. ಸೊ ಇಲ್ಲಿಗೆ ನನ್ನ ಪೇಷನ್ಸು ಜಾಸ್ತಿ ಆಯಿತು, ಅದ್ರ ಜೊತೆ ಕೂತ್ಕೊಂಡು ಅದನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಟೈಮ್ ಕೂಡ ಜಾಸ್ತಿ ಆಯಿತು. ಸೊ ಹಿಂಗೆ ಟೈಮು ಅಬ್ಸರ್ವೇಷನ್ನು ಎರಡೂ ಸೇರಿಕೊಂಡು ಅಲ್ಲಿ ಒಂದು ಪ್ಯಾಟರ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಂಥದೇ ಚಿಟ್ಟೆ ಇಷ್ಟೇ ಟೈಮು ಇಲ್ಲೇ ಕೂತ್ಕೊಳ್ಳುತ್ತೆ ಅನ್ನೋದು ಮನವರಿಕೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಗೆ ಈ ಚಿಟ್ಟೆ ಇಷ್ಟೇ ಟೈಮ್ ಇಲ್ಲೇ ಯಾಕೆ ಬಂದು ಕೂತ್ಕೋಬೇಕು ಅಂತ. ಸೊ ಅಲ್ಲಿಗೆ ಪ್ರಶ್ನೆ ಸ್ಟಾರ್ಟ್ ಆಯಿತು ಮನಸ್ಸಲ್ಲಿ, ಇದನ್ನು ಎಲ್ಲಾದರೂ ಓದಬೇಕಲ್ಲ, ಯಾರು ಬರೀತಾರೆ, ಎಲ್ಲಿ ಬರೀತಾರೆ ಅಂತ. ಆಗಿನ ಕಾಲದಲ್ಲಿ ಡೈಲಪ್ ಮಾಡೆಮ್ಸ್ ಅಂತಿತ್ತು ಇಂಟರ್ನೆಟ್ ಇದಕ್ಕೆ. ಸೊ ಆ ಡೈಲಪ್ ಮಾಡೆಮಲ್ಲಿ ನಾನು ಆಫೀಸಲ್ಲಿ ಕೂತ್ಕೊಂಡು ಆಫೀಸೆಲ್ಲ ಕೆಲಸ ಮುಗಿದ್ಮೇಲೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ಇಂಟರ್ನೆಟ್ಟಲ್ಲಿ ಹುಡ್ಕೋದು ಈ ಚಿಟ್ಟೆ ಯಾಕೆ ಇಲ್ಲಿ ಕೂತ್ಕೊಳ್ಳೋದು. ಸೊ ಆವಾಗ ನನಗೆ ಫುಡ್ ಪ್ಲ್ಯಾಂಟ್ ಅಂದ್ರೇನು, ಹೋಸ್ಟ್ ಪ್ಲ್ಯಾಂಟ್ ಅಂದ್ರೇನು ಅಂತ ಗೊತ್ತಾಯಿತು. ಫುಡ್ ಪ್ಲ್ಯಾಂಟ್ ಅಂತಂದರೆ ಹುಳಗಳು ತಿನ್ನಲಿಕ್ಕೆ ಯೂಸ್ ಮಾಡುತ್ತೆ, ಹೋಸ್ಟ್ ಪ್ಲ್ಯಾಂಟ್ ಅಂತಂದರೆ ಚಿಟ್ಟೆ ಆದಮೇಲೆ ಅದು ಬಂದು ಊಟ ಮಾಡಲಿಕ್ಕೆ ಯೂಸ್ ಮಾಡುತ್ತೆ, ಅಲ್ಲಿಂದ ಮೊಟ್ಟೆ ಇಡೋಕ್ಕೆ ಯೂಸ್ ಮಾಡುತ್ತೆ, ಮೊಟ್ಟೆ ಇಡೋದನ್ನು ಹೋಸ್ಟಿಂಗ್ ಅಂತ. ಎಲ್ಲ ಕಡೆ ಇದೆ ಸರ್, ಎಲ್ಲ ನಮ್ಮ ಪ್ರತಿ ಗಿಡದಲ್ಲೂ ಒಂದಲ್ಲ ಒಂದು ಹುಳ ಇದ್ದೇ ಇರುತ್ತೆ. ಸೊ ನಿಮ್ಗೆ ಯಾವುದ್ರಲ್ಲ ಕ್ಯಾಟರ್ಪಿಲ್ಲರ್ ಕಾಣಿಸ್ತು, ಕ್ಯಾಟರ್ಪಿಲ್ಲರ್ ಗೊತ್ತಲ್ಲ ಚಿಕ್ಕ ಹುಳ ಉದ್ದದು, ಅದರಲ್ಲಿ ಕ್ಯಾಟರ್ಪಿಲ್ಲರ್ಸ್ ಇರುತ್ತೆ. ಈ ಕ್ಯಾಟರ್ಪಿಲ್ಲರ್ಸಲ್ಲಿ ಕೆಲವಕ್ಕೆ ಕೂದಲಿರುತ್ತೆ, ಕೆಲವಕ್ಕೆ ಕೂದಲಿರೋದಿಲ್ಲ, ಇದು ರೋಮಗಳಿರುತ್ತೆ. ಈ ರೋಮಗಳು ಇಲ್ಲದೇ ಇರೋದು ಚಿಟ್ಟೆ ಕ್ಯಾಟರ್ಪಿಲ್ಲರ್ಸ್, ರೋಮಗಳು ಇರೋದು ಪಾತ್ರಗಿತ್ತಿ ಮತ್ತು ಪತಂಗ. ಸೊ ಈ ಪತಂಗಗಳು ನೈಟಲ್ಲಿ ಹಾರೋವಂಥವು, ಪಾತ್ರಗಿತ್ತಿ ದಿನದಲ್ಲಿ ಹಾರೋವಂಥವು. ಸೊ ಈ ಪಾತ್ರಗಿತ್ತಿಗಳು ಯಾಕಿರಬೇಕು ಅಂತ ನಮ್ಗೆ ಅವಾಗ ದೆರ್ ಇಸ್ ನೋ ನಾನ್ ಸೆನ್ಸ್ ಇನ್ ನೇಚರ್ ಅಂತ ಅರ್ಥ ಆಗಿತ್ತು, ಆಗಲೇ ಅರ್ಥ ಆಗಿತ್ತು.
ಸೊ ಏನೇ ಆದರೂ ಪ್ರಕೃತಿ ಏನಾದರೂ ಒಂದು ಸೃಷ್ಟಿ ಮಾಡಿದೆ ಅಂದರೆ ಅದಕ್ಕೆ ಏನಾದರೂ ಒಂದು ಕಾರಣ ಇರುತ್ತೆ, ಅದಕ್ಕೆ ಏನಾದರೂ ಒಂದು ಪರ್ಪಸ್ ಇರುತ್ತೆ. ನೀವು ನಾವು ಮನುಷ್ಯರು ಮಾಡೋ ಥರ ಪ್ಲಾಸ್ಟಿಕ್ ಥರದ್ದು ಅಲ್ಲ, ನೇಚರಲ್ಲಿ ಏನೇ ಬಂದ್ರೂ ಅದಕ್ಕೊಂದು ಅರ್ಥ ಇರುತ್ತೆ. ಹೌದು, ಅದಕ್ಕೆ ಅದರದೇ ಆದ ಒಂದು ಸೌಂದರ್ಯ ಇರುತ್ತೆ, ಅದರದೇ ಆದ ಒಂದು ಬಣ್ಣ ಇರುತ್ತೆ, ಅದರದೇ ಆದ ಒಂದು ಶೇಪ್ ಇರುತ್ತೆ. ಸೊ ಅದರ ಅಸ್ತಿತ್ವಕ್ಕೆ ಒಂದು ಪರ್ಪಸ್ ಇರುತ್ತೆ. ಸೊ ನಾವು ಈ ಚಿಟ್ಟೆಗಳು ಯಾಕೆ ಇರಬೇಕು ಅಂತ, ಸೊ ನಾನು ನಿಮ್ಗೆ ಏನಕ್ಕೆ ಚಿಟ್ಟೆಗಳ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ, ಆ ರಿಸರ್ಚ್ ಮೈಂಡ್ ಸೆಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಅಲ್ಲಿಂದ ಆನೆ ಹೆಂಗೆ ಕನೆಕ್ಟ್ ಆಯಿತು ಅನ್ನೋದ್ರದ್ದು ಒಂದು ಬ್ರಿಡ್ಜ್ ಪ್ಲಾಟ್ಫಾರ್ಮ್ ಲೇ ಮಾಡೋಕೆ. ಫುಡ್ ಪ್ಲಾಂಟ್ ಅಂದ್ರೆ ಅದೊಂದು ಪೂರ್ತಿ ಗಿಡನೇ, ಆ ಗಿಡದ ಎಲ್ಲ ಭಾಗಗಳನ್ನು ತಿನ್ನೋದಿಲ್ಲ, ಎಲೆಗಳನ್ನು ತಿನ್ಕೊಂಡು ಬರುತ್ತೆ. ನೀವು ನೋಡಿರ್ಬೋದು ಹುಳ, ಒಂದು ಎಲೆ ಯಾವಾಗ ಹಸಿರು ಎಲೆ ತುಂಬ ಬಲ್ತ್ಬಿಡ್ತು ಅಂದರೆ ತಿನ್ನೋದಿಲ್ಲ. ಯಾವುದು ಟೆಂಡರ್ ಇರುತ್ತೆ, ಚಿಗುರು ಚಿಗುರು ಇರುತ್ತಲ್ಲ, ಅದನ್ನು ತಿನ್ಕೊಂಡು ಬರುತ್ತೆ. ಅದನ್ನು ತಿನ್ಕೊಂಡು 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 ನೀವು ಬಂದು ನೋಡಿರ್ಬೋದು ಒಂದು ಎಲೆ ಹಿಂಗಂದ್ರೆ ಅದ್ರ ಮಧ್ಯದಲ್ಲಿ ಹಿಂಗೆ ಡೊಂಕಾಗ್ಬಿಟ್ಟಿರುತ್ತೆ ಹಿಂಗೆ. ಸೊ ಏನೋ ತಿಂದ್ಬಿಟ್ಟಿದೆ ಅದು ನನಗೆ. ಸೊ ಆ ಎಡ್ಜಲ್ಲಿ ಏನು ತಿಂತಾ ಹೋಗುತ್ತಲ್ಲ, ಇದು ಕ್ಯಾಟರ್ಪಿಲ್ಲರ್ ತಿಂದಿರೋದು. ಸೊ ನೀವು ನೋಡಿರ್ಬೋದು ಸ್ಕಾರ್ಪಿಯನ್ ಟೇಲ್ ವೀಡ್ ಅಂತ ಬರುತ್ತೆ, ದಾಸವಾಳ ಫಾರ್ ದಟ್ ಎಕ್ಸಾಂಪಲ್, ಕರಿಬೇವು ಗಿಡ, ಇವೆಲ್ಲ ಫುಡ್ ಪ್ಲಾಂಟ್ಸೇ. ನೀವು ನೋಡಿರ್ಬೋದು ನಿಂಬೆ ಗಿಡ, ನಿಂಬೆ ಗಿಡ ನಮ್ಮಲ್ಲಿ ಸಿಟ್ರಸ್ ಪ್ಲಾಂಟ್ಸ್ ಇದೆಯಲ್ಲ, ನಿಂಬೆ ಗಿಡ ಕಾಮನ್ ಲೈಮ್ ಅಂತ ಒಂದು ಬಟರ್ಫ್ಲೈ ಇದೆ, ಆ ಕಾಮನ್ ಲೈಮ್ ಬಟರ್ಫ್ಲೈ ನಿಂಬೆ ಗಿಡ ಬಿಟ್ಟರೆ ಇನ್ನೇನೂ ತಿನ್ನೋದಿಲ್ಲ. ಹೋಸ್ಟ್ ಪ್ಲಾಂಟ್ ಅಂದರೆ ಈಗ ಮೆಟಮಾರ್ಫಸಿಸ್ ಅಂತ ಕರಿತೀವಿ, ಅಂದರೆ ಹುಳ ಇದ್ದಿದ್ದು ಒಂದು ಗೂಡು ಥರ ಆಗಿಬಿಟ್ಟು, ಪ್ಯೂಪ ಅಂತ ಕರಿತೀವಲ್ಲ, ಒಂದು ಗೂಡು ಥರ ಕುಕ್ಕುನಲ್ಲಿ ಹೋಗಿ ಅಲ್ಲಿಂದ ಪತಂಗ ಅಥವಾ ಪಾತ್ರಗಿತ್ತಿಯಾಗಿ ರೆಕ್ಕೆಗಳನ್ನ ಪಡ್ಕೊಂಡು ಹೊರಗಡೆ ಬರುತ್ತೆ. ಸೊ ಇದು ಎರಡು ಸ್ಟೇಜ್, ಅದಕ್ಕೆ ನಾವು ಮೆಟಾಮಾರ್ಫಸಿಸ್ ಅಂತೀವಿ. ಮೆಟಾ ಅಂದರೆ ಒಂದಕ್ಕಿಂತ ಎರಡು, ಮಾರ್ಫಸಿಸ್ ಅಂದರೆ ಅದರದ್ದು ಶೇಪ್ ಚೇಂಜ್ ಆಗುತ್ತೆ. ಹುಳ ಇದ್ದಿದ್ದು ಹುಳಕ್ಕೆ ಎರಡು ರೆಕ್ಕೆ ಬಂದಿರುತ್ತೆ ಹೊರಗಡೆ ಬರಬೇಕಾದ್ರೆ. ಸೊ ಈ ರೆಕ್ಕೆ ಬಂದ ಮೇಲೆ ಅದು ಊಟ ಮಾಡಬೇಕು. ಸೊ ಅದು 100% ಲಿಕ್ವಿಡ್ ಡಯಟ್. ಹುಳ ಇದ್ದಾಗ ಸಾಲಿಡ್ ತಿನ್ನುತ್ತೆ, ಅದು ಮೆಟಾಮಾರ್ಫಸಿಸ್ ಆಗಿ ಬಂದ ಮೇಲೆ 100% ಲಿಕ್ವಿಡ್ ಡಯಟ್. ಅದಕ್ಕೆ ಇದು ತಿನ್ನೋಕ್ಕಾಗಲ್ಲ, ಸಾಲಿಡ್ ತಿನ್ನೋಕ್ಕಾಗಲ್ಲ. ಸೊ ಅದು ಮೆಟಮಾರ್ಫಸಿಸ್ ಆಗೋಗಿರುತ್ತೆ. ಸೊ ಅದರದ್ದು ಪೂರ್ತಿ ಬಯಾಲಜಿ ಚೇಂಜ್ ಆಗೋಗ್ಬಿಟ್ಟಿರುತ್ತೆ. ಎಂಟರ್ ನೋಡಿ ಎಷ್ಟು ವಿಸ್ಮಯ ಅಂದ್ರೆ, ಕರೆಕ್ಟ್. ಅದು ಮ್ಯಾಮಲ್ಸ್ ಕತೆ, ಯಾವುದು ಸಸ್ತನಿಗಳು ಅಂತ ಕರಿತೀವಲ್ಲ, ಹಾಲು ಕುಡಿತಕ್ಕಂಥ ಪ್ರಾಣಿಗಳು. ಸೊ ಅದ್ರ ಕತೆ, ಅದು ಬರ್ತಾ 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 ಸಾಲಿಡ್ ತಿನ್ನಕ್ಕೆ ಶುರು ಆಗುತ್ತೆ. ಇದ್ರದ್ದು ಉಲ್ಟಾ, ಚಿಕ್ಕದಿರ್ಬೇಕಾದ್ರೆ ಸಾಲಿಡ್ ತಿನ್ನುತ್ತೆ, ಆಮೇಲೆ ಮೆಟಮಾರ್ಫಸಿಸ್ ಆಗಿದ ತಕ್ಷಣ ಲಿಕ್ವಿಡ್ ತಿನ್ನಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಲಿಕ್ವಿಡ್ ಪ್ರೊವೈಡ್ ಮಾಡೋದಕ್ಕೆ ಹೂಗಳು ಒಂದೇ ಇರೋದು. ಆದಷ್ಟು ಜಾತಿಗಳಿಗೆ ಹೂ ಅಂದರೆ ಅದರಲ್ಲಿ ಮಕರಂದ ಇರುತ್ತೆ, ನೆಕ್ಟರ್ ಇರುತ್ತೆ, ಅದು ನೆಕ್ಟರ್ ಮೇಲೆ ಫೀಡ್ ಮಾಡುತ್ತೆ. ಆಲ್ಸೋ ಈಗ ನಾವು ಕೆರೆ ದಂಡೆ ಅಥವಾ ನದಿ ದಂಡೆಗಳಲ್ಲಿ ಮಣ್ಣು ಮರಳು ಕೂತಿರುತ್ತೆ, ಅದರಲ್ಲಿ ನೀರು ಮಿಕ್ಸ್ ಆಗಿರುತ್ತೆ. ಸೊ ಅದ್ರ ಒಳಗಡೆ ಇರೋ ಮಿನರಲ್ಸ್ ಏನಿರುತ್ತೆ ನೀರ್ ಜೊತೆ ಮಿಕ್ಸ್ ಆಗಿಬಿಟ್ಟು ಆ ನ್ಯೂಟ್ರಿಯೆಂಟ್ ಲಿಕ್ವಿಡಿಫೈ ಆಗಿಬಿಟ್ಟಿರುತ್ತೆ. ಸೊ ಅಲ್ಲಿ ಕೂತ್ಕೊಳ್ಳುತ್ತೆ ಬಟರ್ಫ್ಲೈಸ್, ಎಷ್ಟೊಂದು ಬಟರ್ಫ್ಲೈಸ್ ಕೂತ್ಕೊಂಡು ಕುಡಿತಾ ಇರುತ್ತೆ. ನೀವು ನೋಡಿರ್ಬೋದು, ನೀವು ಗೂಗಲಲ್ಲಿ ಟ್ರೈ ಮಾಡ್ಬೋದು, ಇಫ್ ಯು ಸಿ ಸಮ್ ಬಟರ್ಫ್ಲೈ, ಅದನ್ನ ಪಡ್ಲಿಂಗ್ ಅಂತ ಕರಿತೀವಿ, ಮಡ್ ಪಡ್ಲಿಂಗ್ ಅಂತ ಹೇಳಿ. ಸೊ ಆ ಬಟರ್ಫ್ಲೈ ನೀರು ಕುಡಿತಾ ಇರುತ್ತೆ, ಅದು ಕುಡಿದು ಕುಡ್ದಂಗೆ ಆ ನೀರು ವಾಪಸ್ ಹೊರಗಡೆ ಬರ್ತಾ ಇರುತ್ತೆ. ಸೊ ಇದು ಇನ್ಸ್ಟೆಂಟ್ ಎನರ್ಜಿ. ಸೊ ಅಷ್ಟು ಇನ್ಸ್ಟೆಂಟ್ ಎನರ್ಜಿ ಬೇಕು ಅದಕ್ಕೆ. ಈಗ ಹೆಂಗೆ ಪಕ್ಷಿಗಳು ಮಕರಂದ ಹೀರಿದ್ರೆ ಅದಕ್ಕೆ ಅಷ್ಟು ಶುಗರ್ ಬೇಕು. ಸೊ ಹಂಗೆ ಇದಕ್ಕೆ ಹಾರೋದಕ್ಕೆ ಅಷ್ಟು ನ್ಯೂಟ್ರಿಯೆಂಟ್ ಬೇಕಾಗುತ್ತೆ. ನೋಡಿ, ಇವೆಲ್ಲ ಇಲ್ಲಿ ಒಬ್ಬ ಫೋಟೋಗ್ರಾಫರ್ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಸೊ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ ಯಾವತ್ತೂ ಅಂದ್ಕೊಂಡಿರುತ್ತೆ, ಸುಮ್ಮನಾಗ್ಬಿಡ್ತೀವಿ. ನಾವು ಹತ್ತಿರ ಹೋಗಿ ನೋಡಿದಾಗಲೇ ಅದು ಹೀರ್ತಾ ಇದೆ, ಹೀರಿ ಒಂದು 2-3 ಸೆಕೆಂಡ್ ಆಗಿದ ತಕ್ಷಣ ಹಿಂದೆಯಿಂದ ಒಂದು ಡ್ರಾಪ್ಸ್ ಕ್ರಿಯೇಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಿಲ್ಲಿ ಎಷ್ಟು ಕುಡಿತಾ ಇದೆ ಅದರೊಳಗಡೆಯಿಂದ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡ್ತಾ ಇರುತ್ತೆ, ವಾಟರ್ನ ಆಚೆ ಬಿಡ್ತಾ ಇರುತ್ತೆ. ಸೊ ಹೀಗೆ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡೋದಕ್ಕೆ ಅದನ್ನು ಹೋಸ್ಟ್ ಪ್ಲಾಂಟ್ ಅಂತ ಕರಿತೀವಿ. ನಾವು ಯಾವುದೇ ಒಂದು ಹೂವು ಬಿಡ್ತಕ್ಕಂಥ ಗಿಡ ಸಸ್ಯಗಳಿದ್ದಾವಲ್ಲ ಅವಕ್ಕೆಲ್ಲ ಹೋಸ್ಟ್ ಪ್ಲಾಂಟ್ ಅಂತ ಕರೀತಾರೆ. ಅದು ಬಿಟ್ಟರೆ ಈಗ ಹಸು ಸಗಣಿ ಮೇಲೆ ಕೂತ್ಕೊಳ್ಳುತ್ತೆ, ಆ ಹಸು ಸಗಣಿಯಲ್ಲಿ ನೀರಿರುತ್ತೆ, ಆ ನೀರಲ್ಲಿ ಮಿನರಲ್ಸ್ ಇರುತ್ತೆ, ಈ ಎಲ್ಲ ಇದನ್ನು ಸಸ್ಯಾಹಾರಿ ಇದೆಲ್ಲ ಸಸ್ಯಗಳನ್ನ ತಿಂದಿರುತ್ತೆ, ಆ ಸಸ್ಯದೆಲ್ಲ ನ್ಯೂಟ್ರಿಯೆಂಟ್ ಅದರದ್ದು ಸಗಣಿಯಲ್ಲಿರುತ್ತೆ. ಸೊ ಆ ಸಗಣಿ ನೀರು ಹೊಟ್ಟೆ ಒಳಗಡೆ ಹೋಗಿದ ತಕ್ಷಣ ನೀರ್ ಜೊತೆಗೆ ಹೊರಡ ಬಂದಿರುತ್ತೆ, ಅದನ್ನು ನೀರು ಇರುತ್ತೆ, ನೀರು ಇಸ್ ಲಿಕ್ವಿಡ್ ಡಯಟ್. ಸೊ ನೀರಲ್ಲಿ ಡೈಲ್ಯೂಟ್ ಆಗಿರುತ್ತೆ, ಅದನ್ನ ಕುಡ್ಕೊಳ್ಳುತ್ತೆ. ಹುಲಿ ಮತ್ತೆ ಚಿರತೆಗಳು ಸ್ಕ್ಯಾಟ್ ಮೇಲೆ ಕೂತಿರೋದು, ಕೆನ್ನಾಯಿಗಳು ಸ್ಕ್ಯಾಟ್ ಮೇಲೆ ಕೂತಿರೋದು, ಎಲಿಫೆಂಟ್ ಡಂಗ್ ಮೇಲೆ ಕೂತಿರೋದು ಚಿಟ್ಟೆಗಳು, ನೀರಿಂದ ಎಲ್ಲಿ ಈ ನ್ಯೂಟ್ರಿಯೆಂಟ್ ಅಬ್ಸಾರ್ಬ್ ಆಗ್ತಾ ಇರುತ್ತಲ್ಲ ಅಥವಾ ಡೈಲ್ಯೂಟ್ ಆಗಿರುತ್ತಲ್ಲ ಅಂಥ ನೀರು ಕುಡಿಯುತ್ತಿದೆ. ಸೊ ಈ ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ ಆಗಿದ್ದಾಗ ಯೂಸ್ ಮಾಡೋದು ಫುಡ್ ಪ್ಲಾಂಟು, ಬಟರ್ಫ್ಲೈ ಆದಾಗ ಯೂಸ್ ಮಾಡೋದು ಹೋಸ್ಟ್ ಪ್ಲಾಂಟ್. ಸೊ ಅದೇ ಅಂತಹ ಪ್ಲಾಂಟ್ಗಳ ಮೇಲೇ ಇದು ಮೊಟ್ಟೆ ಇಟ್ಬಿಟ್ಟು ಸತ್ತೋಗ್ಬಿಡುತ್ತೆ. ಎಲೆಗಳ ಕೆಳಗಡೆ ಮೇಲೆ ಅಥವಾ ಲೀಫ್ದು ಸ್ಪೈನ್ ಅಂತ ಕರಿತೀವಿ ನಾವು, ಅದರ ಅಕ್ಕಪಕ್ಕದಲ್ಲಿ ಒಂದು ಪ್ಯಾಟರ್ನಲ್ಲಿ ಮೊಟ್ಟೆ ಇಟ್ಬಿಟ್ಟು ಸತ್ತೋಗುತ್ತೆ ಅದು ಹುಳ. ನೋಡಿ, ಇದು ದೇ ಆರ್ ಕಾಲ್ಡ್ ಆಸ್ ಈಕೋ ಇಂಡಿಕೇಟರ್ಸ್ ಬಟರ್ಫ್ಲೈಸ್. ಏನಕ್ಕೆ ಅಂತಂದರೆ, ನೀರು ಕಲುಷಿತ ಆಯಿತು ಅಥವಾ ಗಾಳಿ ಕಲುಷಿತ ಆಯಿತು, ಮಣ್ಣು ಕಲುಷಿತ ಆಯಿತು ಅಂತಂದರೆ ಫುಡ್ ಪ್ಲಾಂಟ್ಸು ಹೋಸ್ಟ್ ಪ್ಲಾಂಟ್ಸು
ಚೆನ್ನಾಗಿ ಬರಲ್ಲ. ಎರಡನೇದು ನೀರು ಕಲುಷಿತ ಆಯಿತು ಅಂತ ಹೇಳಿದರೆ ಅಗೇನ್ ಇಟ್ ಈಸ್ ಇಂಟರ್ಲಿಂಕ್ಡ್. ಯಾವುದು ಇದಕ್ಕೆ ಕುಡಿಯೋದಕ್ಕೆ ಒಳ್ಳೆ ನೀರು ಸಿಕ್ಕಲಿಲ್ಲ ಅಂದರೆ ಅದು ತಿನ್ನೋದಿಲ್ಲ ಕುಡಿಯೋದಿಲ್ಲ. ಗಾಳಿ ಕಲುಷಿತ ಆಯಿತು ಅಂತಂದರೆ ನಿಮಗೆ ಗೊತ್ತು ಎನ್ವಿರಾನ್ಮೆಂಟ್ ಫೋಟೋಸಿಂಥೆಸಿಸ್ ಆಗೋದಿಲ್ಲ, ಸೊ ಗಿಡಗಳು ಸತ್ತೋಗ್ತವೆ. ಸೊ ಆ ಚಿಟ್ಟೆಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು 100% ಇದು ಪ್ರದೂಷಿತ ಜಾಗ ಅಂತ ಡಿಸೈಡ್ ಮಾಡೋದು. ಎಲ್ಲಿ ಚಿಟ್ಟೆಗಳು ಇಲ್ಲ ಅದರರ್ಥ ಇಲ್ಲಿ ಪೂರ್ತಿ ಅಂದ್ರೆ ಪೊಲ್ಯೂಷನ್ ಎಲ್ಲ ಹಾಳಾಗಿದೆ ಅಂತ ಅರ್ಥ. ಹೌದು, ಒಂದು ಎರಡು ಕಾಣಿಸ್ತಿರುತ್ತೆ ಅಲ್ಲಿ ಇಲ್ಲಿ, ನೀವು ಈಗಲೂ ನೋಡಬಹುದು. ನಾನು ಈ ಮಕ್ಕಳಿಗೆ ಎಲ್ಲ ಪಾಠ ಹೇಳ್ಕೊಂತ ಹೋದ್ರೆ ಸರ್ ನಮ್ಗೆ ದಿನ ಕಾಣಿಸ್ತಾ ಇತ್ತು ಇವನ್ನೆಲ್ಲ ನೋಡ್ತಾನೆ ಇರಲಿಲ್ಲ, ನೀವು ಹೇಳದ ಮೇಲೆ ಇವೆಲ್ಲ ಕಾಣಕ್ ಶುರು ಆಯ್ತು. ಸೊ ಮಕ್ಕಳದ್ದು ಒಂದು ಅಡ್ವಾಂಟೇಜ್ ಏನಂದ್ರೆ ಅವ್ರದ್ದು ಹೈಟ್ ಕಡಿಮೆ ಇರುತ್ತೆ, ಸೊ ಕೆಳಗಡೆ ನೋಡೋ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ನಾವು ಸ್ವಲ್ಪ ಮೇಲೆ ಇರ್ತೀವಿ, ನಮ್ಗೆ ಕೆಳಗೆ ನೋಡೋ ಅಭ್ಯಾಸ ಇಲ್ಲ. ಸೊ ಮಕ್ಕಳಲ್ಲಿ ಇದಿರುತ್ತೆ, ಕೆಳಗೆ ನೋಡ್ತೀವಿ. ಸೊ ಅಲ್ಲಿ ಚಿಟ್ಟ ಹುಳ ಎಲ್ಲ ಶುರುವಾಗುತ್ತೆ. ಸೊ ಹಂಗೆ ಅವ್ರ ಏಜಲ್ಲಿ ನನಗೂ ಅವೆಲ್ಲ ಕಾಣಕ್ಕೆ ಶುರುವಾಗಿತ್ತು. ಸಿಟಿ ಒಳಗೂ ಇದೆ, ನಾನು ಕಲ್ತಿದ್ದೆ ಬೆಂಗಳೂರು ಸಿಟಿಲಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಇದೆ. ನಿಮಗೆ ಕಾಮನ್ ಕ್ರೋ ಅಂತ ಒಂದು ಬಟರ್ಫ್ಲೈ ಇದೆ, ಟೈಗರ್ಸ್ ಇದ್ದಾವೆ, ಸ್ಟ್ರೈಪ್ ಟೈಗರ್ ಇದೆ, ಕಾಮನ್ ಟೈಗರ್ ಇದೆ, ಲೆಪರ್ಡ್ ಇದೆ, ಕಾಮನ್ ಲೆಪರ್ಡ್ ಅಂತ ಕರಿತೀವಿ ನಾವು, ಆಮೇಲೆ ಕಾಮನ್ ಕ್ಯಾಸ್ಟರ್ ಅಂತ ಕರಿತೀವಿ, ಬ್ಯಾರನ್ಸ್ ಅಂತ ಕರಿತೀವಿ, ಇವೆಲ್ಲ ಕಾಮನ್ ಆಗಿರುತ್ತಲ್ಲ. ಹಾಂ, ಅದು ಗ್ರಾಸ್ ಎಲ್ಲೋ ಅಂತ ಕರಿತೀವಿ, ಸಿಂಗಲ್ ಸ್ಪಾಟೆಡ್ ಗ್ರಾಸ್ ಎಲ್ಲೋ, ಡಬಲ್ ಸ್ಪಾಟೆಡ್ ಗ್ರಾಸ್ ಎಲ್ಲೋ ಅಂತ ಕರಿತೀವಿ, ತ್ರೀ ಸ್ಪಾಟೆಡ್ ಗ್ರಾಸ್ ಎಲ್ಲೋ. ಸೊ ಆ ಥರ ತುಂಬ ನಮ್ಮಲ್ಲಿ ಇದ್ದಾವೆ. ಇವೆಲ್ಲ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಸುತ್ತಮುತ್ತಲು ಒಂದೂ ಸಸ್ಯ ಬೆಳೆಯೋದಿಲ್ಲ. ದೇ ಆರ್ ದ ಮೇಜರ್ ಪಾಲಿನೇಟರ್ಸ್, ಹೂವಿಂದ ಹೂವಿಗೆ ಹಾರ್ತವೆ, ಅಲ್ಲಿಂದ ಪರಾಗಸ್ಪರ್ಶ ಆಗುತ್ತೆ. ಪಾಲಿನೇಷನ್ ಅಂತ, ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಲ್ಲ, ಪರಾಗಸ್ಪರ್ಶ ಆಗುತ್ತೆ. ಆ ಪರಾಗಸ್ಪರ್ಶದಿಂದ ಪ್ಲಾಂಟ್ಸು ಸೀಡ್ಸ್ ಜರ್ಮಿನೇಟ್ ಆಗುತ್ತೆ, ಸೀಡ್ಸ್ ಉತ್ಪತ್ತಿ ಆಗುತ್ತೆ, ಫ್ರೂಟ್ಸ್ ಉತ್ಪತ್ತಿ ಆಗುತ್ತೆ, ಅಲ್ಲಿಂದ ಬರ್ಡ್ಸ್ ಅದನ್ನು ಡಿಸ್ಪರ್ಸ್ ಮಾಡುತ್ತೆ. ಸೊ ಹೀಗೆ ಎಲ್ಲ ಕನೆಕ್ಟೆಡ್. ಸೊ ಈ ಕನೆಕ್ಷನ್ನೇ ನಾವು ಫುಡ್ ಚೈನ್ ಅಂತ ಕರೆಯೋದು. ಸೊ ಅದಿಲ್ಲ ಅಂತ ಹೇಳಿದ್ರೆ ನಾವು 100% ಹೇಳ್ಬೋದು ಇಲ್ಲಿ ಎಂಡಮಿಕ್ ಟ್ರೀಸು ಪ್ಲಾಂಟ್ಸು ಇಲ್ಲ. ಯಾವ ನಮ್ಮಲ್ಲಿ ವೀಡ್ ಅಂತ ಕರಿತೀವಿ ಅಥವಾ ಡ್ರಾಟ್ ಟಾಲರೆಂಟ್ ಅಂತ ಕರಿತೀವಿ, ಮಳೆ ಬರಲಿಲ್ಲ ಅಂತಂದ್ರೂ ಅದು ಆ ಗಿಡದ ಪ್ರಾಪರ್ಟಿ ಆಫ್ ದಟ್ ಪ್ಲಾಂಟ್, ಆ ಗಿಡದ ಪ್ರಾಪರ್ಟಿ ಅದು. ಸೊ ಯಾವ ಇದಿಲ್ಲ ಅಂದರೂ ಪಕ್ಷಿ ಇದ್ರೆ ಬದುಕೊಳ್ಳೋಂಥ ಪ್ಲಾಂಟ್ ಇರ್ಬೋದು, ಅಥವಾ ಬರೀ ಹುಳಗಳಿದ್ರೆ ಬದುಕುವಂಥ ಪ್ಲಾಂಟ್ ಇರ್ಬೋದು. ನಾನು ನಿಮಗೆ ಮಾತ್ಸ್ ಬಗ್ಗೆ ಹೇಳಿದ್ನಲ್ಲ, ಆ ಮಾತ್ ಇರೋದು ನೈಟಲ್ಲಿ ಪಾಲಿನೇಟ್ ಮಾಡುತ್ತೆ. ನೈಟಲ್ಲಿ ಯಾರಾದರೂ ಪಾಲಿನೇಟ್ ಮಾಡ್ಬೇಕಲ್ಲ, ಬ್ಯಾಟ್ಸ್ ಪಾಲಿನೇಟ್ ಮಾಡುತ್ತೆ, ಔಲ್ಸ್ ಪಾಲಿನೇಟ್ ಮಾಡುತ್ತೆ, ಮತ್ತು ನಮ್ಮಲ್ಲಿ ಈ ಪತಂಗ ಅಂತ ಹೇಳ್ತೀವಲ್ಲ ದಿ ಮಾತ್ಸ್, ಇವು ಪಾಲಿನೇಟ್ ಮಾಡ್ತವೆ. ಬಾವಲಿ ನೈಟಲ್ಲಿ ಹಾರುವಂಥವು, ಆ ನೈಟಲ್ಲಿ ಹಾರುವಂಥವು ಎಷ್ಟೊಂದು ಪಕ್ಷಿಗಳಿದ್ದಾವೆ, ಅವು ಪಾಲಿನೇಟ್ ಮಾಡ್ತವೆ. ಸೊ ದಿನ ಆಗಲಿ ನೈಟ್ ಆಗಲಿ ನೇಚರ್ ಪ್ರತಿಯೊಂದಕ್ಕೂ ಒಂದೊಂದು ಕೆಲಸ ಕೊಡ್ತಾ ಇದೆ. ಅವು ಏನು ಮಾಡ್ತಿದ್ದಾವೆ, ಕಾಡು ಬೆಳೆಸುವಂಥ ಕೆಲಸ ಮಾಡ್ತಿದ್ದಾವೆ. ಕಾಡು ಉಳಿಸುವಂಥ, ನಾವು ಕಾಡು ಅಂತೀವಿ ಬಟ್ ಈ ಸಸ್ಯ ಪ್ರಪಂಚನ ಉಳಿಸುವಂಥ ಕೆಲಸಗಳನ್ನ ಇವೆಲ್ಲ ಸಣ್ಣ ಸಣ್ಣ ಪುಟ್ಟ ಮಾಡ್ತಿದ್ದಾವೆ. ಹೌದು, ನಮ್ಮಲ್ಲಿ ಇರ್ತಕ್ಕಂಥ ಎರಡೇ ಸ್ಪೀಷೀಸು, ಒಂದು ಬಟರ್ಫ್ಲೈ, ಒಂದು ಎಲಿಫೆಂಟ್. ಈ ಎರಡಕ್ಕೆ ಮಾತ್ರ ಪ್ರೊಬೋಸಿಸ್ ಅನ್ನೋದಿರೋದು, ಎಕ್ಸ್ಟೆಂಡೆಡ್ ಮೌತ್ ಅಥವಾ ಎಕ್ಸ್ಟೆಂಡೆಡ್ ನೋಸ್. ಆನೆಗೆ ಎಕ್ಸ್ಟೆಂಡೆಡ್ ನೋಸು, ಚಿಟ್ಟೆಗೆ ಎಕ್ಸ್ಟೆಂಡೆಡ್ ಮೌತ್. ನೀವು ನೋಡಿರ್ಬೋದು ಅದು ಹಿಂಗೆ ಸುತ್ತಬಿಟ್ಟು ಇಟ್ಕೊಂಡಿರುತ್ತೆ ಒಳಗಡೆ, ಕುಡಿಬೇಕಾದ್ರೆ ಅದನ್ನು ಹಿಂಗೆ ಉದ್ದ ಮಾಡಿಬಿಟ್ಟು ಅದರಲ್ಲಿ ಹಿಂಗೆ ಕುಡಿತಾ ಇರುತ್ತೆ, ಸ್ಟ್ರಾ ಥರ. ಸೊ ಇಟ್ಸ್ ಅ ಫೋಲ್ಡಬಲ್ ಸ್ಟ್ರಾ, ರಿಟ್ರಾಕ್ಟಬಲ್ ಸ್ಟ್ರಾ ಥರ. ಸೊ ಈ ಆನೆ ಮತ್ತು ಇವು ಎರಡಕ್ಕೂ, ಇದೆರಡೇ ಸ್ಪೀಷೀಸ್ ಇರ್ತಂಥ ಒಂದು ಪ್ರಕೃತಿಯ ಕೊಡುಗೆ ಅಂತ ಹೇಳ್ಬೋದು ನಾವು. ದೀಸ್ ಟು ಆರ್ ದ ಸ್ಪೀಷೀಸ್ ವಿಚ್ ಆರ್ ಕನೆಕ್ಟೆಡ್ ಬೈ ಇವಲ್ಯೂಷನ್. ಇವಲ್ಯೂಷನ್ ಅದರದ್ದು ಊಟ ಮಾಡುವಂಥ ಪ್ರಕ್ರಿಯೆಯಿಂದ ಅದಕ್ಕೆ ಬೇಕಾದಂಥ ಒಂದು ಏನಂತೀವಿ ಸ್ಪೂನು ಫೋರ್ಕ್ ಅಂತೀವಲ್ಲ, ನಮಗೆ ಬೇಕಾಗಿರೋವಂಥವು ಅಥವಾ ಕೈ, ಹಾಗೆ ಡೆವಲಪ್ ಆಗಿರತಕ್ಕಂಥ ಸೆನ್ಸ್ ಇದು. ಸೊ ಆನೆಗೂ ಚಿಟ್ಟೆಗೂ. ಸೊ ಹೀಗೆ ಆನೆ ಚಿಟ್ಟೆ, ನನಗೆ ಅವಾಗ ಆನೆದ್ರ ಬಗ್ಗೆನೂ ಆನೆ ಸಂಶೋಧನೆ ಮಾಡೋ ಚಿಟ್ಟೆ ಬಗ್ಗೆನೇ ಅರ್ಥವಾಗ್ತಿಲ್ಲ ನನಗೆ, ಇನ್ನೂ ಆನೆ ಬಗ್ಗೆ ಹೆಂಗೆ ಸಂಶೋಧನೆ ಮಾಡೋದು. ಸೊ ಅದು ತಲೆಗೂ ಬಂದಿರಲಿಲ್ಲ ನನಗೆ. ಬಟ್ ಅದೇ ನಿಮ್ಗೆ ಹೇಳಿದ ಹಾಗೆ ಸುರೇಂದ್ರ ವರ್ಮ ಅವ್ರ ಪರಿಚಯ ಆಯಿತು ನನಗೆ 98 99 ಏನೋ ಅವರು ಬನ್ನೇರುಘಟ್ಟದಲ್ಲಿ ಒಂದು ವರ್ಕ್ಶಾಪ್ ಮಾಡಿದರು. ಸೊ ಆ ವರ್ಕ್ಶಾಪಿಗೆ ನನ್ನನ್ನು ಕರ್ಕೊಂಡು ಹೋದಂಥವ್ರು ಡ್ಯಾನಿಯಲ್ ಸುಕುಮಾರ್ ದಾಸೇನೆ. ಸೊ ಈ ಥರ ವರ್ಮ, ಸುರೇಂದ್ರ ವರ್ಮ ಅಂತ ಒಬ್ಬರು ಬರ್ತಿದ್ದಾರೆ, ಟ್ರೈನಿಂಗ್ ಆಗುತ್ತೆ ಎಲಿಫೆಂಟ್ಸ್ ಬಗ್ಗೆ ಬನ್ನಿ ಅಂತ. ಸೊ ನಮಗೆ ಆವಾಗ ನಾವಿನ್ನೂ ಬರೀ ಬಟರ್ಫ್ಲೈಸ್ ಮತ್ತು ಬರ್ಡ್ಸಲ್ಲೇ ಇದ್ವಿ, ಬಟರ್ಫ್ಲೈಸು ಬರ್ಡ್ಸ್ ಬಿಟ್ಟು ಮುಂದಕ್ಕೆ ಹೋಗಿರಲಿಲ್ಲ. ನಾನೊಂದು ಹೆಜ್ಜೆ ಇನ್ನೊಂಚೂರು ಮುಂದಕ್ಕೆ ಹೋಗಿದ್ದೆ, ಏನಕ್ಕಂದರೆ ನನಗೆ ಹಾವುಗಳ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಆವಾಗಲೂ ಹಾವು ರಕ್ಷಣೆ ಮಾಡುವಂಥ, ರೆಸ್ಕ್ಯೂ ಮಾಡುವಂಥ ಕೆಲಸ ಮಾಡ್ತಿದ್ದೆ ನಾನು. ಸೊ ಡ್ಯಾನಿ ಅವರೆಲ್ಲ ಇನ್ನು ಡ್ಯಾನಿ ಈಗಲೂ ಹಾವು ಮುಟ್ಟೋದಿಲ್ಲ, ಅವಾಗ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇದೆ ಅಂತ ಇಟ್ಕೊಳ್ಳಿ ಹಾವು ಹಿಡಿಯೋದ್ರಲ್ಲಿ.